ತೂ ನಾನು ಯಾಕಪ್ಪ ಅಡ್ಡಿ ಆಗಲಿ ನಾಳೆ ಬೆಳಗ್ಗೆ ಸಿ ಎಂ ಆಗಿ ಅಧಿಕಾರ ಕೇಳಿ ಇಲ್ಲಿ ಒಂದು ಕೆಲಸ ಮಾಡಲಪ್ಪ ಅದೇಂತ ನಮ್ಮ ಎಮ್ ಎಲ್ ಎಗಳಿಗೆ ದಿನ ಅರ್ಜಿ ಹಾಕೊಂಡು ನಿಂತವರಲ್ಲ ಜಿಡಿ ದೇವೇಗೌಡ್ರೆ ಬಂದುಬಿಡಿ ನನ್ನ ಜೊತೆಗೆ ನಿಮಗೆ ಮಂತ್ರಿ ಮಾಡ್ತೀವಿ ಮತ್ತಿನ್ನೇನೋ ಮಾಡ್ತೀವಿ ನಿಮ್ಮ ಮಗನಿಗೇನೋ ಮಾಡಿಬಿಡ್ತೀವಿ ಅಂತ ಹೇಳೋದು ಆಮೇಲೆ ನಮ್ಮ ಕರಿಯಮ್ಮನವ್ರು ಮೀಟಿಂಗ್ ಹೋದರೆ ಅಕ್ಕ ನೀನು ಯಾವಾಗ ಬರ್ತೀಯಾ ಅನ್ನೋದು ಇಲ್ಲಿ ನಮ್ಮ ಇನ್ನೊಬ್ರು ಯಾರನೋ ಒಬ್ಬರಿಗೆ ನೀವು ಯಾಕೆ ಬರ್ತೀರ ಅನ್ನೋದು ಒಂದು ಕೆಲಸ ಮಾಡಲಪ್ಪ ಅವ್ರು ಮುಖ್ಯಮಂತ್ರಿ ಆಯ್ತಾರಾ ಮುಖ್ಯಮಂತ್ರಿ ನಾಳೆ ಬೆಳಗ್ಗೆ ಮಾಡ್ತಾರಾ ನಮ್ಮ 19 ಜನದ್ದು ಬೆಂಬಲ ಕೊಡಿಸ್ಬಿಡ್ತೀನಿ ಆಗ ಕೇಳಿದ್ರೆ ಯಾಕೆ ಸುಮ್ಮನೆ 10 ಜನ ಬರ್ತಾರೆ 5 ಜನ ಬರ್ತಾರೆ ರೆಡಿ ಆಗವ್ರೆ ಮಾತುಕತೆ ಆಗಿದೆ ಕೃಷ್ಣಪ್ಪ ನೇತೃತ್ವದಲ್ಲಿ ಈ ಆಲ್ರೆಡಿ ಮಾತುಕತೆ ಆಗಿದೆ ಇದೆಲ್ಲ ಹೇಳ್ತಾರಲ್ಲ ನಿಮ್ಮ ಮಾಧ್ಯಮಗಳಿಗೆ 19 ಹೊತ್ತಲ ಬೆಂಬಲ ಕೊಟ್ಬಿಡ್ತೀನಪ್ಪ ಯಾಕೆ ನನಗೆ ವೈರತ್ವ ನೀವೇ ತೋರಿಸ್ತಾ ಇದ್ದೀರಲ್ಲ ಇಲ್ಲಿ ಪತ್ರಿಕೆಗಳ ಮುಂದೆ ಅವ್ರು ಹೇಳ್ಕೊತಾ ಇದ್ದಾರೆ ಬಿ ಜೆ ಪಿಯಿಂದ 10 ಜನ ಬರ್ತಾರೆ ಈಗ 136 ಜನ ನೀವಿದ್ದೀರಪ್ಪ ನಮ್ಮರ್ ಕರ್ಕೊಂಡು ಏನು ಮಾಡ್ತೀರಿ ನಿಮ್ಮರಿಗೆ ದುಡ್ಡು ಕೊಡೋಕೆ ಆಯ್ತಾ ಇಲ್ಲ ನೀವು ಡೆವಲಪ್ಮೆಂಟ್ ವರ್ಕ್ಗೆ ನೀವು 136 ಜನ ನಿಮ್ಮ ಎಮ್ ಎಲ್ ಎಗಳಿಗೇನೆ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಡೋಕೆ ಆಯ್ತಾ ಇಲ್ಲ ಇನ್ನು ನಮ್ಮ ಎಮ್ ಎಲ್ ಎಗಳು ಕರ್ಕೊಂಡು ಏನು ಮಾಡ್ತೀರಿ ಅವ್ರನ್ನೆಲ್ಲಿ ತಗೊಂಡು ನಿಲ್ಲಿಸ್ತೀರಿ ಹಾಂ ನೀವು ಮೊನ್ನೆ ಯಾವುದೋ ಒಂದು ಸ್ಟೋರಿ ಮಾಡೋದಲ್ಲ ಬರೋದ್ರೆ ಚಾನಲ್ಗಳಲ್ಲಿ 10 ಜನ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಏನೋ ಹೊರಟ್ಬಿಡ್ತಾರೆ ಅಂತೇಳಿ ನೀವೇ ಸ್ಟೋರಿ ಮಾಡಿದ್ರಲ್ಲ ನಮ್ಮವ್ರು ಯಾರು ಹೋಗಕ್ಕೆ ತಯಾರಾಗಿಲ್ಲ ನನಗೆ ನಂಬಿಕೆ ಇದೆ ಅದು ನೀವೇ ಹೇಳ್ತಾ ಇದ್ದೀರಲ್ಲ ನಾವು ನೋಡಿ ಅದಕ್ಕೆ ನಾನು ಹೇಳಿದ್ದು ಕಾಂಗ್ರೆಸ್ನವ್ರಿಗೆ ಈಗಾಗಲೇ 136 ಸಂಖ್ಯೆ ಇನ್ನೂ ಅವ್ರಿವ್ರ ಮನೆ ಬಾಗಿಲು ಯಾಕೆ ತಡ್ತಾ ಇದ್ದೀರಿ ಯಾತಿ ತಡ್ತಾ ಇದ್ದೀರಿ ಅವರ ಎಮ್ ಎಲ್ ಎಗಳು ಬಿಟ್ಟು ಹೋಗಿ ತಯಾರಾಗವರಲ್ಲ ಅವ್ರನ್ನ ಹಿಡಿದಿಟ್ಕೊಳ್ಳಿಕ್ಕೆ ನೋಡಿ ಅಲ್ಲಿ ಜೆ ಡಿ ಎಸ್ನವ್ರ ಜೊತೆ ಮಾತಾಡಿದ್ದೀವಿ ಅಲ್ಲಿಂದ 10 ಜನ ಬರ್ತಾವ್ರೆ ಬಿ ಜೆ ಪಿಯವ್ರ ಜೊತೆ ಮಾತಾಡಿದ್ದೀವಿ ಅಲ್ಲಿಂದ 10 ಜನ ಬರ್ತಾವ್ರೆ ಇದನ್ನು ಅವರು ಈ ವಿಷಯಗಳನ್ನು ಯಾಕೆ ಪ್ರಸ್ತಾಪ ಮಾಡ್ತಾರೆ 136 ಅವ್ರ ಸಂಖ್ಯೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಈ ಒಂದು ಕತೆಗಳನ್ನು ಹೇಳ್ಕೊಂಡು ಜನಗಳ ಕಷ್ಟಗಳು ಇದೆಯಲ್ಲ ಆ ಕಷ್ಟಗಳ ಬಗ್ಗೆ ವಿಚಾರ ಹೊರಗಡೆ ಪ್ರಸ್ತಾಪ ಆಗಿದೆ ಈ ವಿಷಯಗಳು ಡೈವರ್ಷನ್ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಈ ಸರ್ಕಾರದ ಪ್ರಮುಖ ಗುರಿ ಇಲ್ಲಿ ಇರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ